ಈ ಸೇವೆ ಸಂಸ್ಥೆಗಳು ಸ್ತ್ರೀಶಕ್ತಿ ಸಂಘಗಳು ಇಲ್ಲಿ ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಸಬೇಕನ್ನುವಂಥ ಕಾರಣದಿಂದ ಪ್ರಥಮ ಬಾರಿ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ನಾನು ಮಾಡಿದ್ದೇನೆ ನನ್ನ ಬಜೆಟ್ನಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಅನುದಾನವನ್ನು ಪ್ರತಿಯೊಂದು ಸ್ತ್ರೀಶಕ್ತಿ ಸಂಘ ಕೊಡ್ತಾಯಿದ್ದೇನೆ ಈಗ ಮೊನ್ನೆ ಒಂದು ಲಕ್ಷ ಕೊಟ್ಟಿದ್ದೇವೆ ಅಮೃತ ಯೋಜನೆಯಲ್ಲಿ ಈಗ ಈ ವರ್ಷ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾಯಿದ್ದೇವೆ ಬರೀ ಒಂದೂವರೆ ಲಕ್ಷ ದುಡ್ಡು ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದೂವರೆ ಲಕ್ಷ ಅಲ್ಲ ದೊಡ್ಡದಲ್ಲ ಅದ್ರ ಜೊತೆಗೆ ನಾವು ಒಂದು ಇಪ್ಪತ್ತೈದರಿಂದ ಮೂವತ್ತು ಪ್ರೊಜೆಕ್ಟ್ಸ್ಗಳನ್ನು ಕೊಡ್ತಾಯಿದ್ದೇವೆ ಅವ್ರಿಗೆ ಯಾವ ಪ್ರೊಜೆಕ್ಟ್ಸು ಯಾವುದಕ್ಕೆ ಮಾರ್ಕ್ ಮಾರುಕಟ್ಟಿದೆ ಅದನ್ನು ಮಾಡೋದಕ್ಕೆ ಮತ್ತು ಆ್ಯಂಕರ್ ಬ್ಯಾಂಕನ್ನು ಇದ್ದೇವೆ ಈ ಬ್ಯಾಂಕ್ನವರು ನಾವೆಲ್ಲ ಕೊಟ್ಟರು ಕೂಡ ಬ್ಯಾಂಕ್ನವ್ರು ಸಾಲನೆ ಕೊಡೋಲ್ಲ ಹೀಗಾಗಿ ಆ್ಯಂಕರ್ ಬ್ಯಾಂಕನ್ನು ಎಲ್ಲ ಬ್ಯಾಂಕರ್ಸ್ ಹತ್ರ ಆ್ಯಂಕರ್ ಬ್ಯಾಂಕ್ ಮಾಡಿದ್ದೇವೆ ಒಂದೊಂದು ರೀಜನ್ಗೆ ಒಂದೊಂದು ಬ್ಯಾಂಕ್ ಕೊಡಲೇಬೇಕು ಅಂಥೇಳಿ ಆ ಆ್ಯಂಕರ್ ಬ್ಯಾಂಕ್ ಜೊತೆಗೆ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟು ನಾವು ಅವರಿಗೆ ಹಣವನ್ನು ಕೊಡ್ತೀವಿ ಮೆಷಿನರಿ ಕೊಡಿಸ್ತೀವಿ ಪ್ರೊಡಕ್ಷನ್ ಮಾಡಿಸ್ತೀವಿ ಅಲ್ಲಿಗೆ ನಿಲ್ಲದಿಲ್ಲ ನಾವು ಮಾರುಕಟ್ಟೆಯನ್ನು ಜೋಡಣೆ ಮಾಡಿಕೊಡುವಂಥ ಎಂಡ್ ಟು ಎಂಡ್ ಅಪ್ರೋಚನ್ನು ನಾವು ಮಾಡಿದ್ದೇವೆ ಈ ಎಗ್ರಿಗೇಟರ್ಸ್ ಅಂತಿದ್ದಾರೆ ಇತ್ತೀಚೆಗೆ ಆನ್ಲೈನ್ ಟ್ರೇಡಿಂಗ್ ಭಾಳ ಇದೆ ಅಮೆಝಾನು ಫ್ಲಿಪ್ಕಾರ್ಟ್ ಅಂತೆಲ್ಲ ಏನೋ ಇದ್ದಾವೆ ಅವ್ರಗಳ ಜೊತೆಗೆ ಈಗಾಗಲೇ ಒಪ್ಪಂದ ಮಾಡ್ಕೊಂಡಿದ್ದೇವೆ ಅದ್ರ ಮುಖಾಂತರ ನಾವು ಮಾರಾಟವನ್ನು ಮಾಡ್ತೀವಿ ಆವಾಗ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಈಗ ನಾವು ಟ್ರಯಲ್ ಆಗಿ ಎಲಿವೇಟ್ ಕಾರ್ಯಕ್ರಮದಲ್ಲಿ ನಾವು ಕೆಲವು ಶಕ್ತಿ ಸಂಘಗಳ ಪದಾರ್ಥಗಳನ್ನು ಮಾರಾಟ ಮಾಡಿದ್ದರಿಂದ ಯಾವ ಶಕ್ತಿ ಸಂಘ ತಿಂಗಳಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ವ್ಯಾಪಾರ ಮಾಡ್ತಾ ಇತ್ತು ಇವತ್ತು ಅದು ಐದು ಐದು ಲಕ್ಷ ಹತ್ತು ಲಕ್ಷವರೆಗೂ ಹೆಚ್ಚಾಗಿದೆ ಯಾವುದು ಹತ್ತು ಲಕ್ಷ ಮಾಡ್ತಾ ಇತ್ತು ಅದು ಇಪ್ಪತ್ತು ಇಪ್ಪತ್ತೈದು ಲಕ್ಷವರೆಗೂ ಹೆಚ್ಚಾಗಿದೆ ಒಂದು ಶಕ್ತಿ ಸಂಘ ಒಂದು ತಿಂಗಳಿಗೆ ಐವತ್ತು ಲಕ್ಷ ರೂಪಾಯಿ ಇವತ್ತು ವ್ಯವಹಾರವನ್ನು ಮಾಡ್ತಾಯಿದೆ ಇದು ಸಂಘಟನೆಯ ಸಂಘಟಿತವಾದಂಥ ಶ್ರಮದ ಒಂದು ಶಕ್ತಿ ನಿಮ್ಮ ಸೇವಾ ಸಂಸ್ಥೆಯಲ್ಲಿ ಆ ಶಕ್ತಿ ಇದೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಹೇಳಿದೆ ಈ ಕಾರ್ಯಕ್ರಮವನ್ನು ನಾವು ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿಯ ಹುಟ್ಟಬ್ಬ ದಿವಸ ಇದನ್ನು ನಾವು ಪ್ರಾರಂಭವನ್ನು ನಾವು ಮಾಡ್ತಾ